ಮಧುಗಿರಿ ತಾಲೂಕಿನ ಎಲ್ಲ ಜನತೆಗೂ ಇಂದು ಶ್ರೀರಾಮನವಮಿಯ ಶುಭಾಶಯಗಳು. ಇಂದು ನನ್ನನ್ನು ಸ್ಥಳೀಯನಾದ ಇದೇ ಮಧುಗಿರಿ ತಾಲೂಕಿನ ಜಿಡಿಪಾಳ್ಯ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನಾನಿವತ್ತು ಪ್ರೊಫೆಷನಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀನಿ. ನನ್ನನ್ನು ಗುರುತಿಸಿ ಇವತ್ತು BSP ಪಕ್ಷವು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಇವತ್ತು ನನಗೆ ಟಿಕೆಟನ್ನು ಅನೌನ್ಸ್ ಮಾಡಿದೆ. ಆದ್ದರಿಂದ ನಮ್ಮ BSP ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯದ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕೂಡ ನನ್ನ ವಂದನೆಗಳು. ಇಂದು ಮಧುಗಿರಿ ತಾಲೂಕಿನಲ್ಲಿ ನಮ್ಮ ಮಧುಗಿರಿ ತಾಲೂಕಿನ ಎಲ್ಲ ಜನತೆಯು ಉತ್ತಮ ವಿದ್ಯಾವಂತರು, ಪ್ರತಿಯೊಬ್ಬರು ಕೂಡ ನಮ್ಮ ಮಧುಗಿರಿ ತಾಲೂಕಿನ ಅಭಿವೃದ್ಧಿಗೆ ಈ ಸಾರಿ ಕೈ ಜೋಡಿಸಿ ನಾನು ನಮ್ಮ ಮಧುಗಿರಿ ತಾಲೂಕಿನ ಒಂದು ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ. ಆದ್ದರಿಂದ ನಮ್ಮ ಜನತೆ ಈ ಸಾರಿ ನಾನು ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಹಾಗೂ ನಾನು ಇಟ್ಟಿರ್ತಕ್ಕಂಥ ಕನಸುಗಳನ್ನು ಗುರುತಿಸಿ ಈ ಬಾರಿ ನನ್ನನ್ನು ಒಂದು ಅಭೂತಪೂರ್ವದ ವಿಜಯದ ಮುಖಾಂತರ ಆಯ್ಕೆ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. 100% ಈ ಸಾರಿ ಗೆದ್ದು ನಮ್ಮ BSP ಪಕ್ಷಕ್ಕೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆಯನ್ನು ನಾನು ಉಳಿಸ್ಕೊತೀನಿ. ಹಾಗೆಯೇ ನಮ್ಮ ಮಧುಗಿರಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡಿ ನಮ್ಮ ಮಧುಗಿರಿ ತಾಲೂಕನ್ನು ಒಂದು ಮಾದರಿ ಕ್ಷೇತ್ರವನ್ನು ಮಾಡೋದರ ಮುಖಾಂತರ ನಮ್ಮ BSP ಪಕ್ಷವನ್ನು ರಾಜ್ಯಾದ್ಯಂತ ನಾನು ಕಟ್ಟಬೇಕು ಅಂತ ಒಂದು ಕನಸಿಟ್ಕೊಂಡಿದ್ದೀನಿ. 100% ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ BSP ಪಕ್ಷದಿಂದ ಸರ್ಕಾರವನ್ನು ನಡೆಸಬೇಕು, ಆ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತೆಲ್ಲ ನಾವೆಲ್ಲ ಪಣ ತೊಟ್ಟಿದ್ದೀವಿ. ಇದೆಲ್ಲ ಕೂಡ ಆ ದೇವರ ಆಶೀರ್ವಾದ ನೆರವೇರುತ್ತೆ ಅಂತ ನಾನು ಕನಸಿಟ್ಕೊಂಡು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೆ. ಎಲ್ಲರಿಗೂ ಮಧುಗಿರಿ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಅದೇ ಥರ ನಾವು BSP ತಾಲೂಕು ಅಧ್ಯಕ್ಷರು ಗೋಪಾಲ್ ಅಂತ ಹೇಳ್ಬಿಟ್ಟು ಈಗೇನಿಲ್ಲ ನಮಗೆ ಸ್ಥಳೀಯ ಅಭ್ಯರ್ಥಿ ಆದಂಥ CN ಮಧು ಅವ್ರನ್ನ ಟಿಕೆಟು ರಾಜ್ಯ ಮಟ್ಟದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಮಗೂ ತಾಲೂಕು ಕಮಿಟಿಗೂ ಹಾಗೂ ಎಲ್ಲ ಕಮಿಟಿ ಡಿಸ್ಟಿಕ್ ಕಮಿಟಿಯವ್ರಿಗೂ ಭಾಳ ಖುಷಿ ಇದೆ. ಸ್ಥಳೀಯ ಅಭ್ಯರ್ಥಿ ಕೊಟ್ಟಿದ್ದಾರೆ, ಇಲ್ಲ ಜನರಿಗೆ ಏನು ಸವಲತ್ತು ಬೇಕು ಅಂತ ಅವ್ರು ಅರ್ತಿರ್ತಾರೆ. ಮತ್ತು ಎಲ್ಲಿಂದನೋ ಬಂದವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಇದೇ ಜನ ಈ ಬಾರಿ ಸ್ಥಳೀಯರು ಕೊಟ್ಟಿದ್ದೇ ಆದರೆ ನಿಮ್ಮ ಮನೆ ಮಗ ಇದೇ ತಾಲೂಕಲ್ಲಿರ್ತಾನೆ, ಬೆಳಿಗ್ಗೆ ಎದ್ದರೆ ನಿಮಗೆ ಕಾಣಿಸ್ತಾನೆ, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ. ಅದೇ ಥರ ಎಲ್ಲದರಲ್ಲಿ ವಿದ್ಯಾಭ್ಯಾಸಕ್ಕೆ ಮೊದಲನೇದಾಗಿ ಒತ್ತು ಕೊಡ್ತಾರೆ. ಏನು ಸಾರಿಗೆ ಇಲ್ಲ, ಇವತ್ತು ಅನುಕೂಲಗಳಿಲ್ಲ ಜನಕ್ಕೆ, ಅವೆಲ್ಲ ಮಾಡಿಕೊಡ್ತಾರೆ. ಈ ಕ್ಷೇತ್ರನ ಮಾದರಿ ಕ್ಷೇತ್ರನ ಮಾಡಬೇಕು ಅಂತೇಳ್ಬಿಟ್ಟು ಪಣ ತೊಟ್ಟು ಬಂದಿರತಕ್ಕಂಥ ಮಧು ಅವ್ರಿಗೆ ನಾವು ಕೂಡ ಕೃತಜ್ಞತೆ ಹೇಳ್ತೀವಿ. ಅದೇ ರೀತಿಯಲ್ಲಿ ಈ ಮಧುಗಿರಿ ತಾಲೂಕಲ್ಲಿ ಏನು ಸೌಲಭ್ಯ ಇದು ಜಿಲ್ಲಾ ಏನು ಮಾಡಬೇಕು ಅಂತ ಕನಸಿಟ್ಕೊಂಡಿದ್ದಾರೆ ಅವೆಲ್ಲನೂ ನೆರವೇರಿಸಿ ಈ ಸಾರಿ ಗೆಲ್ಲೋದರಲ್ಲಿ ಎರಡನೇ ಮಾತಿಲ್ಲ, ನಾವು ಗೆದ್ದು ಈ ಮಧುಗಿರಿ ಕ್ಷೇತ್ರವನ್ನು ಜಿಲ್ಲೆಯನ್ನಾಗಿ ಮಾಡಿ ಆಮೇಲೆ ಮಧುಗಿರಿ ಏಕಶಿಲಾ ಬೆಟ್ಟನ ಅದನ್ನು ಒಂದು ಪ್ರವಾಸೋದ್ಯಮ ತಾಣ ಮಾಡಿ ಎಲ್ಲ ಥರದರಲ್ಲೂ ನಾವು ಬೆರಿತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಜೈ ಭೀಮ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.